ನಮಸ್ಕಾರ ಕರ್ನಾಟಕ ಟೆಕ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಚೇತನ್ ಇವತ್ತಿನ ವಿಡಿಯೋದಲ್ಲಿ ನಾವು ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಬಗ್ಗೆ ನೋಡೋಣ ನಾವು ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಮತ್ತೊಂದು ಸಲ ನಾವು ಓ ಎಸ್ ಐ ಮಾಡೆಲ್ನ ನೋಡೋಣ ನೋಡಿ ನಾವು ಒಂದು ವೆಬ್ ಬ್ರೌಸರ್ನಲ್ಲಿ ಒಂದು ವೆಬ್ ಅಡ್ರೆಸ್ನ ಎಂಟರ್ ಮಾಡಿದಾಗ ಅದು ಒಂದು ಹೆಚ್ ಟಿ ಟಿ ಪಿ ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡುತ್ತೆ ಆ ಹೆಚ್ ಡಿ ಟಿ ಪಿ ರಿಕ್ವೆಸ್ಟ್ ನೀವು ನೋಡ್ತಿರೋ ಹಾಗೆ ಒಂದು ಸಿಂಪಲ್ ಟೆಕ್ಸ್ಟ್ ಫಾರ್ಮೆಟ್ನಲ್ಲಿದೆ ಅಲ್ವಾ ಸೊ ಹಾಗೆ ಇಲ್ಲಿ ನೋಡಿ ಇಲ್ಲಿ ರಿಕ್ವೆಸ್ಟ್ ಹೆಡರ್ ನೋಡಿ ಇಲ್ಲಿ ಹೆಚ್ ಡಿ ಟಿ ಪಿ ಹೆಡರ್ ಇದರಲ್ಲಿ ಯೂಸರ್ ಏಜೆಂಟ್ ಹಾಗೆ ಎಕ್ಸೆಪ್ಟ್ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಏನಿದೆ ಇದು ಕೂಡ ಎಲ್ಲ ನಮಗೆ ಟೆಕ್ಸ್ಟ್ ಫಾರ್ಮೆಟಲ್ಲಿದೆ ಸೊ ಈ ಪ್ರೆಸೆಂಟೇಷನ್ ಲೇಯರ್ ಏನು ಮಾಡುತ್ತೆ ಅದನ್ನು ಮೆಷಿನ್ ಡಬಲ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡುತ್ತೆ ಹಾಗೆ ಇದನ್ನು ಒಂದು ಎನ್ಕ್ರಿಪ್ಟ್ ಕೂಡ ಮಾಡುತ್ತೆ ಈ ಎನ್ಕ್ರಿಪ್ಟ್ ಆಗಿರುವಂಥ ಡೇಟಾನ ಇದು ಕೆಳಗಿರುವಂತಹ ಲೇಯರ್ಸ್ಗೆ ಇದು ಕಳಿಸತ್ತೆ ಸೊ ಈ ಟ್ರಾನ್ಸ್ಪೋರ್ಟ್ ಲೇಯರ್ ಇಂದ ಏನಾಗುತ್ತೆ ಸೋರ್ಸ್ ಪೋರ್ಟ್ ಡೆಸ್ಟಿನೇಷನ್ ಪೋರ್ಟ್ ಆ್ಯಡ್ ಆಗೋದು ಐ ಪಿ ಎ ಡ್ರೆಸ್ಸಸ್ ಆ್ಯಡ್ ಆಗೋದು ಮ್ಯಾಕ್ ಅಡ್ ಆ್ಯಡ್ ಆಗೋದು ಹೀಗೆ ಒಂದೊಂದು ಲೇಯರ್ನಲ್ಲೂ ಒಂದೊಂದು ಹೆಡ್ಡರ್ ಆ್ಯಡ್ ಆಗ್ತಾ ಹೋಗಿ ಫಿಸಿಕಲ್ ಲೇಯರ್ಗೆ ಇದು ಇನ್ಫಾರ್ಮೇಶನ್ನ ಕಳಿಸ್ಬಿಡುತ್ತೆ ಸೊ ಈ ಫಿಸಿಕಲ್ ಲೇಯರ್ನಲ್ಲಿ ಇಲ್ಲಿಂದ ಬಂದಿರತಕ್ಕಂಥ ಡೇಟಾ ಏನು ಝೀರೋಸ್ ಅಂಡ್ ಒನ್ಸ್ ಇತ್ತು ಅದನ್ನು ಈ ಫಿಸಿಕಲ್ ಲೇಯರ್ ಏನು ಮಾಡುತ್ತೆ ಎಲೆಕ್ಟ್ರಿಕಲ್ ಪಲ್ಸಸ್ ಆಗಿ ಕನ್ವರ್ಟ್ ಮಾಡಿ ಈ ಕೋಆಕ್ಸಿಲ್ ಕೇಬಲ್ ಅಥವಾ ಫೈಬರ್ ಕೇಬಲ್ ಈ ಥರ ಇದನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ ಸೊ ಈ ಟ್ರಾನ್ಸ್ಮಿಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಿದೆ ಎಲೆಕ್ಟ್ರಿಕಲ್ ಪಲ್ಸಸ್ ಅದನ್ನು ನಮ್ಮ ಡೆಸ್ಟಿನೇಷನ್ನಲ್ಲಿ ಮತ್ತೆ ಅದನ್ನು ವಾಪಸ್ಸು ಡಿಜಿಟಲ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ ಮತ್ತೆ ಇಲ್ಲಿ ಜೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಆಗುತ್ತೆ ಹಾಗೆ ಇಲ್ಲಿ ಕೆಳಗಿಂದ ಮೇಲ್ವರೆಗೂ ಮತ್ತೆ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ ಈ ಪ್ಯಾಕೆಟ್ಸ್ ಟಿ ಸಿ ಪಿ ಪ್ಯಾಕೆಟ್ಸ್ ಏನು ಬಂತು ಅದು ಇಲ್ಲಿ ಮತ್ತೆ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಏನು ಮಾಡುತ್ತೆ ಇದು ಈಗ ಸರ್ವರು ಇಲ್ಲಿ ಎನ್ಕ್ರಿಪ್ಟಾಗಿ ಬಂದಿರತಕ್ಕಂಥ ಇನ್ಫಾರ್ಮೇಷನ್ನ ಇದು ಇವಾಗ ಡಿಕ್ರಿಪ್ಟ್ ಮಾಡುತ್ತೆ ಇದನ್ನು ಡಿಕ್ರಿಪ್ಟ್ ಮಾಡಿದ್ಮೇಲೆ ಇದು ರೀಡ್ ಮಾಡಿ ಓಕೆ ಇದೊಂದು ಹೆಚ್ ಡಿ ಟಿ ಪಿ ರಿಕ್ವೆಸ್ಟ್ನಲ್ಲಿ ಯಾವ ರಿಸೋರ್ಸ್ನ ರಿಕ್ವೆಸ್ಟ್ ಮಾಡ್ತಾ ಇದೆ ಅಂತ ನೋಡಿ ಆ ರಿಸೋರ್ಸನ್ನ ಇದು ರೆಸ್ಪಾನ್ಸ್ ಆಗಿ ವಾಪಸ್ಸು ನಮ್ಮ ಕ್ಲೈಂಟ್ಗೆ ಕಳಿಸುತ್ತೆ ಇದು ಸಿಂಪಲ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಲ್ವಾ ಸೊ ಈಗ ಸಪೋಸ್ ನಾವು ಇದ್ರ ಮಧ್ಯ ಒಂದು ಲೋಡ್ ಬ್ಯಾಲೆನ್ಸರ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಆಗ ಸೇಮ್ ಪ್ರೊಸೆಸ್ಸೆ ಫಾಲೋ ಆಗುತ್ತೆ ಆದರೆ ಈ ಸರ್ತಿ ನಮ್ಮ ಡಿಕ್ರಿಪ್ಷನ್ ಎಲ್ಲಾಗ್ತಿದೆ ಲೋಡ್ ಬ್ಯಾಲೆನ್ಸರ್ನಲ್ಲಿ ಇದೆ ಆಯಿತಾ ಸೊ ಇಲ್ಲೇ ಡಿಕ್ರಿಪ್ಟ್ ಆಗಿ ಇದು ರೀಡ್ ಮಾಡಿ ಹೆಚ್ ಡಿ ಟಿ ಪಿ ರಿಕ್ವೆಸ್ಟ್ನ ಆ ನಂತರ ಆ ರಿಕ್ವೆಸ್ಟ್ನ ಇಲ್ಲಿಗೆ ಇದು ಫಾರ್ವರ್ಡ್ ಮಾಡುತ್ತೆ ಸರ್ವರ್ಗೆ ಆದರೆ ನೀವು ಗಮನಿಸಿರೋ ಹಾಗೆ ನಮ್ಮ ಎನ್ಕ್ರಿಪ್ಷನ್ ಸೆಕ್ಯೂರ್ ಕಮ್ಯುನಿಕೇಷನ್ ಏನು ನಾವು ಮಾತಾಡ್ತಿದ್ವಿ ಅದಾಗ್ತಾ ಇರೋದು ನಮ್ಮ ಕ್ಲಯೆಂಟ್ ಹಾಗೂ ಈ ಲೋಡ್ ಬ್ಯಾಲೆನ್ಸರ್ ಮಧ್ಯದಲ್ಲಿ ಮಾತ್ರ ಆದರೆ ಈ ಲೋಡ್ ಬ್ಯಾಲೆನ್ಸರ್ ಹಾಗೂ ಇಲ್ಲಿ ವೆಬ್ ಸರ್ವರ್ ಏನಿದೆ ಇದೆರಡರ ನಡುವೆ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ಒಂದು ಸಿಂಪಲ್ ವಿಕಿಪೀಡಿಯಾ ಪೇಜ್ನ ನಾವು ಸರ್ವ್ ಮಾಡ್ತಾ ಇದೀವಿ ಆಗ ಇಟ್ ಈಸ್ ಓಕೆ ಅದೇ ಯಾವ್ದಾದ್ರು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಇದ್ದಾಗ ಈ ಡೇಟಾ ಏನಿದೆ ಯಾವುದೇ ಟೈಮ್ನಲ್ಲಿ ಟ್ರಾನ್ಸಿಟ್ನಲ್ಲಿದ್ದರು ಟ್ರಾನ್ಸಿಟ್ ಅಂದರೆ ಮೂವ್ ಆಗ್ತಾ ಇರಬೇಕಾದ್ರೂ ಅದು ಎನ್ಕ್ರಿಪ್ಟ್ ಆಗಿರಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಒಂದು ಆಪ್ಷನ್ ಏನಿರುತ್ತೆ ಆಗ ಸೊ ಇಲ್ಲಿಂದ ಹೇಗೆ ನಾವು ಎನ್ಕ್ರಿಪ್ಟ್ ಮಾಡಿದ್ವೋ ಅನ್ ಈ ಲೋಡ್ ಬ್ಯಾಲೆನ್ಸರ್ನಲ್ಲಿ ಕೂಡ ಮತ್ತೆ ಎನ್ಕ್ರಿಪ್ಟ್ ಮಾಡಿ ಇದನ್ನು ಪಾಸ್ ಮಾಡು ವೆಬ್ ಸರ್ವರ್ಗೆ ಅಂತ ಒಂದು ಆಪ್ಷನ್ ಇದೆ ಸೊ ಈ ವೆಬ್ ಸರ್ವರ್ನಲ್ಲಿ ಏನು ಮಾಡುತ್ತೆ ಅದು ಮತ್ತೆ ಡಿಕ್ರಿಪ್ಟ್ ಮಾಡುತ್ತೆ ಸೊ ನೀವು ಗಮನಿಸ್ತಿರೋ ಹಾಗೆ ಇಲ್ಲಿ ಎರಡೆರಡು ಸರ್ತಿ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಆಗ್ತಾಯಿದೆ ಇದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗಿಬಿಡುತ್ತೆ ನೋಡಿ ಮಲ್ಟಿಪ್ಲೇಯರ್ ಗೇಮ್ಸ್ಗೆ ತುಂಬ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಈ ಥರ ಮಾಡೋದು ಸಾಧ್ಯ ಇರೋದಿಲ್ಲ ಆಗ ಏನು ಮಾಡ್ತೀವಿ ಅಂದರೆ ನಾವು ಒಂದು ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ನ ಯೂಸ್ ಮಾಡ್ತೀವಿ ಈ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ನಲ್ಲಿ ನೋಡಿ ಏನಾಗ್ತಿದೆ ಅಂದರೆ ನಾವು ಮುಂಚೆ ನೋಡಿರೋ ಹಾಗೆ ಇದು ಬರೀ ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ ಕಮ್ಯುನಿಕೇಟ್ ಮಾಡುತ್ತೆ ಅಲ್ವಾ ಸೊ ಇಲ್ಲೇನಾಗುತ್ತೆ ಅಂದರೆ ಅಪ್ಲಿಕೇಶನ್ ಲೇಯರಿಂದ ಮತ್ತೆ ಫಿಸಿಕಲ್ ಲೇಯರ್ವರೆಗೂ ಬಂತು ಇನ್ಫಾರ್ಮೇಶನ್ ಹಾಗೂ ಇಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ ಏನಿದೆ ಈ ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿನೇ ಇದು ಪೋರ್ಟ್ನ ಇನ್ಸ್ಪೆಕ್ಟ್ ಮಾಡಿ ಯಾವ ಪೋರ್ಟು ಅಂತ ಇದನ್ನ ನೋಡಿ ಆ ನಂತರ ಇದನ್ನ ಸೀದಾ ಇದನ್ನು ಫಾರ್ವರ್ಡ್ ಮಾಡಿಬಿಡುತ್ತೆ ನೋಡಿ ಇಲ್ಲಿ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಏನಿದೆಯಲ್ಲ ಇದು ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್ ಅಷ್ಟು ಎಕ್ಸ್ಟೆನ್ಸಿವ್ ಆಗಿ ಇಂಟೆಲಿಜೆಂಟ್ ಆಗಿಲ್ಲ ಇದು ಸೊ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್ನಲ್ಲಿ ಅದು ಹೆಚ್ ಟಿ ಟಿ ಪಿ ರಿಕ್ವೆಸ್ಟ್ ಏನು ಬಂದಿತ್ತು ಅದನ್ನು ಇನ್ಸ್ಪೆಕ್ಟ್ ಮಾಡಿ ಅದ್ರ ಬೇಸಿಸ್ ಒಂದು ಆ್ಯಕ್ಷನ್ ತೊಗೋತಾ ಇತ್ತು ಆದರೆ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಏನು ಮಾಡ್ತಿದೆ ಬಂದಿದ್ದ ಇನ್ಫಾರ್ಮೇಷನ್ನ ಸುಮ್ಮನೆ ಹಾಗೆ ಇಲ್ಲಿ ಫಾರ್ವರ್ಡ್ ಮಾಡ್ತಾ ಇದೆ ಆಯಿತಾ ಟ್ರಾನ್ಸ್ಪೋರ್ಟ್ ಲೇಯರ್ವರೆಗೂ ಮಾತ್ರ ಸೊ ಇದು ನೀವು ನೆನ್ಪಿಟ್ಕೋಬೇಕು ತುಂಬ ಚೆನ್ನಾಗಿ ಸೊ ಆನಂತರ ಏನಾಗುತ್ತೆ ಈ ಅಪ್ಲಿಕೇಶನ್ನು ಇಲ್ಲಿ ಡಿಕ್ರಿಪ್ಟ್ ಮಾಡಿಕೊಂಡು ಬಂದಿರತಕ್ಕಂಥ ರಿಕ್ವೆಸ್ಟನ್ನ ನೋಡಿ ಅದಕ್ಕೆ ಅದಕ್ಕೆ ಒಂದು ರೆಸ್ಪಾನ್ಸ್ನ ವಾಪಸ್ ಕಳಿಸುತ್ತೆ ಹೀಗೆ ಮಾಡೋದ್ರಿಂದ ಇದು ತುಂಬಾ ಹೈ ಪರ್ಫಾರ್ಮೆಂಟ್ ಆಗಿರುತ್ತೆ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ನ ಈ ಒಂದು ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಆಯಿತಾ ಸೊ ಇದು ಮುಖ್ಯವಾದ ಡಿಫ್ರೆನ್ಸ್ ಏನಿದೆಯಲ್ಲ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಹಾಗೂ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್ ಇದೇನೆ ಸೊ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್ ಅಪ್ಲಿಕೇಶನ್ ಲೇಯರ್ನಲ್ಲಿ ಕೆಲಸ ಮಾಡುತ್ತೆ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ ಕೆಲಸ ಮಾಡುತ್ತೆ ಹಾಗೂ ಈ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಏನಿದೆ ಇದು ತುಂಬಾನೇ ಹೈ ಪರ್ಫಾರ್ಮೆನ್ಸ್ ಇರುತ್ತೆ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಹ್ಯಾಂಡಲ್ ಮಾಡಬಹುದು ಇದು ಪರ್ ಸೆಕೆಂಡ್ಗೆ ಗೆ ಸೊ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಫೀಚರ್ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಂದ್ರೆ ನಾವಿಲ್ಲಿ ಇಲ್ಲಿ ನೋಡಿರೋ ಹಾಗೆ ಇಲ್ಲಿ ಬರೀ ಫಾರ್ವರ್ಡಿಂಗ್ ಕೆಲಸ ನಡೀತಾ ಇದೆ ಅಲ್ವಾ ಸೊ ಹಾಗಾಗಿ ಈ ಕ್ಲಯಂಟ್ ಇಂದ ಬರ್ತಕ್ಕಂತ ಪಿನ ಇದು ರಿಟೈನ್ ಮಾಡಿರುತ್ತೆ ಹಾಗೆ ಇದನ್ನ ಇಲ್ಲಿಗೆ ಫಾರ್ವರ್ಡ್ ಮಾಡಿರುತ್ತೆ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಕೆಲವೊಂದು ಪರ್ಫಾರ್ಮೆನ್ಸ್ ಮಾನಿಟ್ರಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ ಅಂದರೆ ಯಾವ ಕ್ಲೈಂಟ್ಸಿಂದ ಬರುವಂಥ ರಿಕ್ವೆಸ್ಟ್ ಎಷ್ಟು ಬೇಗ ಸರ್ವ್ ಆಗ್ತಾ ಇದೆ ಅದು ಬ್ರೌಸರ್ ಮೇಲೆ ಡಿಪೆಂಡೆಂಟ್ ಆಗಿದೆಯಾ ಇಲ್ಲ ಸರ್ವರ್ ಮೇಲೆ ಡಿಪೆಂಡ್ ಆಗ್ತಿದೆಯಾ ಲೊಕೇಶನ್ ಮೇಲೆ ಡಿಪೆಂಡ್ ಆಗ್ತಿದೆಯಾ ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡುವಂಥ ಪರ್ಫಾಮೆನ್ಸ್ ಮಾನಿಟ್ರಿಂಗ್ ಅಪ್ಲಿಕೇಶನ್ಸ್ ಈ ನಡುವೆ ತುಂಬಾ ಇದೆ ಮಾರ್ಕೆಟ್ನಲ್ಲಿ ಸೊ ಈ ಥರದ ಅಪ್ಲಿಕೇಶನ್ಸ್ಗೆ ಸೋರ್ಸ್ ಐ ಪಿ ರಿಟೈನ್ ಮಾಡೋ ಒಂದು ಒಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಸೊ ಹಾಗಾಗಿ ಈ ಸೋರ್ಸ್ ಐ ಪಿ ರಿಟೆನ್ಷನ್ ಏನಿದೆ ಇದನ್ನ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡಿಕೊಂಡು ಮಾಡಬಹುದು ಈ ಒಂದು ಫೀಚರ್ ಏನಿದೆಯಲ್ಲ ಇದು ನಮಗೆ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್ ನಲ್ಲಿ ಕೂಡ ಇದೆ ಆದರೆ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಸೋರ್ಸ್ ಐ ಪಿ ಏನು ಅಂತ ಗೊತ್ತಾಗಲ್ಲ ಅಲ್ಲಿ ನಾವು ಆಗಲೇ ನೋಡಿದ್ವಲ್ಲ ಹೆಚ್ ಡಿ ಟಿ ಪಿ ಹೆಡರ್ನ ಆ ಹೆಚ್ ಡಿ ಟಿ ಪಿ ಹೆಡರಲ್ಲಿ ಅಲ್ಲಿ ಎಕ್ಸ್ ಫಾರ್ವರ್ಡೆಡ್ ಫಾರ್ ಯೂಸ್ ಮಾಡಿ ನಾವು ಒಂದು ಸೋರ್ಸ್ ಐ ಪಿನ ತಗೋಬಹುದು ಆಯ್ತಾ ಸೊ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ದು ಅಂದರೆ ಇದು ಒಂದು ಫ್ಲೋ ಹ್ಯಾಶ್ ಅನ್ನೋ ಒಂದು ಅಲ್ಗೋರಿದಮ್ನ ಯೂಸ್ ಮಾಡ್ತಾ ಇರುತ್ತೆ ಏನು ಹಾಗಂದರೆ ಅಂದರೆ ಈ ಲೋಡ್ ಬ್ಯಾಲೆನ್ಸರ್ ಏನು ಮಾಡುತ್ತೆ ಈ ಬರ್ತಾ ಇರುವಂತಹ ಟ್ರಾಫಿಕ್ನ ಅದು ಯಾವ ಪ್ರೋಟೋಕಾಲು ಯೂಸ್ ಮಾಡ್ತಾ ಇದೆ ಟಿ ಸಿ ಪಿನ ಯು ಡಿ ಪಿನ ಅಥವಾ ಸೋರ್ಸ್ ಡೆಸ್ಟಿನೇಷನ್ ಪೋರ್ಟ್ ಯಾವುದು ಇದನ್ನೆಲ್ಲ ನೋಡಿಕೊಂಡು ಹಾಗೆ ಟಿ ಸಿ ಪಿ ಸೀಕ್ವೆನ್ಸ್ ನಂಬರ್ನ ನೋಡಿಕೊಂಡು ಏನು ಮಾಡುತ್ತೆ ಇದು ಈ ಟಿ ಸಿ ಪಿ ಕನೆಕ್ಷನ್ ಏನಿದೆಯಲ್ಲ ಒಂದು ಪರ್ಟಿಕ್ಯುಲರ್ ಸೋರ್ಸಿಂದ ಬರುವಂತಹ ಟಿ ಸಿ ಪಿ ಕನೆಕ್ಷನ್ನ ಅದು ಯಾವ ಟಾರ್ಗೆಟ್ಗೆ ಹೋಗಿದೆಯೋ ಮುಂಚೆ ಅದೇ ಟಾರ್ಗೆಟ್ನಲ್ಲೇ ಇರುವ ಹಾಗೆ ಇದು ನೋಡ್ಕೊಳ್ಳುತ್ತೆ ಮತ್ತೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂದರೆ ಸ್ಟ್ಯಾಟಿಕ್ ಐ ಪಿ ಸ್ಟ್ಯಾಟಿಕ್ ಅಂದರೆ ಸ್ಟ್ಯಾಟಿಕ್ ಅನ್ನೋ ಪದದಲ್ಲೇ ಇರುವ ಹಾಗೆ ಇದು ಐ ಪಿ ಅಡ್ರೆಸ್ ಚೇಂಜ್ ಆಗಲ್ಲ ಹಾಗಾದರೆ ಈ ಲೋಡ್ ಬ್ಯಾಲೆನ್ಸರ್ ಡೌನ್ ಆದರೆ ಏನಾಗುತ್ತೆ ಏನಾಗುತ್ತೆ ಅಂದರೆ ಇದೇ ಐ ಪಿ ಏನಿದೆಯಲ್ಲ ಈ ಸ್ಟ್ಯಾಟಿಕ್ ಐ ಪಿ ಆಗಿರೋದ್ರಿಂದ ಇದೇ ಐ ಪಿ ಆ ಹೊಸ ಲೋಡ್ ಬ್ಯಾಲೆನ್ಸರ್ಗೆ ಅದು ಮೂವ್ ಆಗುತ್ತೆ ಹಾಗಾಗಿ ನಾವು ಪದೇ ಪದೇ ಡಿ ಎನ್ ಎಸ್ ಚೇಂಜಸ್ಸು ಮಾಡುವ ಅಗತ್ಯ ಇರೋದಿಲ್ಲ ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಈಗ ನಾವು ಒಂದು ಸಿಂಪಲ್ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ನ ಕ್ರಿಯೇಟ್ ಮಾಡಿ ಟೆಸ್ಟ್ ಮಾಡೋಣ ನೀವಾಗಲೇ ನೋಡ್ತಿರೋ ಹಾಗೆ ನಾನೀಗಾಗಲೇ ಎ ಡಬ್ಲ್ಯೂ ಎಸ್ ಕಾನ್ಸಲ್ನಲ್ಲಿ ಲಾಗಿನ್ ಆಗಿದ್ದೀನಿ ನೋಡಿ ಇಲ್ಲಿ ನಾನು ಐ ಎ ಎಮ್ ಯೂಸರ್ ಆ್ಯಡ್ಮಿನ್ ಉಪಯೋಗಿಸ್ತಾ ಇದ್ದೀನಿ ಹಾಗೇ ಒಂದು ಲೈನೆಕ್ಸ್ ಇನ್ಸ್ಟೆನ್ಸ್ನ ನಾನು ಈಗಾಗಲೇ ಒಂದು ಕ್ರಿಯೇಟ್ ಮಾಡಿದ್ದೀನಿ ಆಯಿತಾ ಸೊ ಈ ಲೈನೆಕ್ಸ್ ಇನ್ಸ್ ಇನ್ಸ್ಟೆನ್ಸ್ನಲ್ಲಿ ನಾನು ಹೆಚ್ ಡಿ ಟಿ ಪಿ ಸರ್ವರ್ನ ಆಗಲೇ ಇನ್ಸ್ಟಾಲ್ ಮಾಡಿದ್ದೀನಿ ಯೂಸರ್ ಡೇಟಾ ಸ್ಕ್ರಿಪ್ಟ್ ಉಪಯೋಗಿಸಿ ನೀವು ನನ್ನ ಹಿಂದಿನ ವಿಡಿಯೋಸ್ ನೋಡಿದರೆ ಇದಾಗಲೇ ನಿಮಗೆ ಗೊತ್ತಿರುತ್ತೆ ಸೊ ಈಗ ನಾವೇನು ಮಾಡೋಣ ಮೊದಲು ಈ ಇನ್ಸ್ಟೆನ್ಸು ಡೈರೆಕ್ಟಾಗಿ ಆ್ಯಕ್ಸೆಸ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ನೋಡಿ ಈಗ ನಾನಿಲ್ಲಿ ಪಬ್ಲಿಕ್ ಐ ಪಿ ವಿ ಫೋರ್ ಅಡ್ರೆಸ್ ಅಂತ ಏನಿದೆ ಇದನ್ನು ನಾನು ಕಾಪಿ ಮಾಡ್ಕೊತೀನಿ ಹಾಗೆ ಬ್ರೌಸರ್ನಲ್ಲಿ ಹಾಕಿ ಟೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಕ್ಸಸ್ ಇದೆಯಾ ಅಂತ ಓಕೆ ಸೊ ನಮ್ಮದು ಈ ಒಂದು ವೆಬ್ ಪೇಜ್ ಓಪನ್ ಆಗ್ತಾ ಇದೆ ನಮ್ಮ ಹೆಚ್ ಡಿ ಟಿ ಪಿ ಸರ್ವರ್ ವರ್ಕ್ ಆಗ್ತಾ ಇದೆ ಈಗ ನಾವೇನು ಮಾಡೋಣ ಒಂದು ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ನ ಕ್ರಿಯೇಟ್ ಮಾಡೋಣ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಇರೋ ಮೆನ್ಯೂ ಐಟಮ್ಸ್ನಲ್ಲಿ ನಾನೀಗ ಲೋಡ್ ಬ್ಯಾಲೆನ್ಸರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ ಈಗ ಕ್ರಿಯೇಟ್ ಲೋಡ್ ಬ್ಯಾಲೆನ್ಸರ್ ಇಲ್ಲಿ ನೋಡಿ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಅನ್ನೋ ಆಪ್ಷನ್ನಲ್ಲಿ ನಾನೀಗ ಕ್ರಿಯೇಟ್ ಅಂತ ಒತ್ತಾಯಿದ್ದೀನಿ ನೋಡಿ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ನ ನಾವು ಟಿ ಸಿ ಪಿ ಯು ಡಿ ಪಿ ಹಾಗೆ ಟಿ ಎಲ್ ಎಸ್ಗೋಸ್ಕರ ಉಪಯೋಗಿಸ್ತೀವಿ ಈಗ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ನೇಮ್ ಎನ್ ಎಲ್ ಬಿ ಒನ್ ಅಂತ ನಾನು ಕೊಡ್ತಾ ಇದ್ದೀನಿ ಇದು ಇಂಟರ್ನೆಟ್ ಫೇಸಿಂಗ್ ಯಾಕೆಂದರೆ ನಾವು ಹೊರಗಿನಿಂದ ಆಕ್ಸೆಸ್ ಮಾಡ್ತಾ ಇದ್ದೀವಿ ಅಲ್ವಾ ನಮ್ಮ ವಿ ಪಿ ಸಿ ಒಳಗಿಂದಾನೆ ಆ್ಯಕ್ಸೆಸ್ ಮಾಡ್ತಾ ಇಲ್ಲ ನಾವು ಆಚೆಯಿಂದ ಇಂಟರ್ನೆಟ್ ಮೂಲಕ ನಮ್ಮ ವೆಬ್ ಬ್ರೌಸರ್ ಮೂಲಕ ಇನ್ಸ್ಟೆನ್ಸ್ನ ಲೋಡ್ ಬ್ಯಾಲೆನ್ಸರ್ನ ಆಕ್ಸೆಸ್ ಮಾಡ್ತಿದ್ದೀವಿ ಸೊ ಹಾಗಾಗಿ ಇಂಟರ್ನೆಟ್ ಫೇಸಿಂಗ್ ಅಂತ ಚೂಸ್ ಮಾಡಿದ್ದೀನಿ ಇಲ್ಲಿ ಐ ಪಿ ಅಡ್ರೆಸ್ ಟೈಪ್ ಐ ಪಿ ವಿ ಫೋರ್ ಇದೆ ಅದನ್ನ ಹಾಗೆ ಬಿಡ್ತಾ ಇದ್ದೀನಿ ಹಾಗೇನೆ ನಮ್ಮ ವಿ ಪಿ ಸಿ ಯಾವ ವಿ ಪಿ ಸಿನಲ್ಲಿ ನಲ್ಲಿ ನಾವು ನಮ್ಮ ಲೋಡ್ ಬ್ಯಾಲೆನ್ಸರ್ನ ಕ್ರಿಯೇಟ್ ಮಾಡೋಕೆ ಇಷ್ಟಪಡ್ತೀವಿ ಅಂತ ನಾನೀಗ ಸದ್ಯಕ್ಕೆ ಮೂರನ್ನು ಚೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಐ ಪಿ ವಿ ಫೋರ್ ಅಡ್ರೆಸ್ ಅಂತ ಏನಿದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ತೋರಿಸ್ತಾ ಇದೆ ಯೂಸ್ ಎನ್ ಎಲಾಸ್ಟಿಕ್ ಐ ಪಿ ಅಡ್ರೆಸ್ ಅಂತ ನಾನು ಆಗಲೇ ಹೇಳ್ದಂಗೆ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಜೊತೆ ನಾವು ಸ್ಟ್ಯಾಟಿಕ್ ಐ ಪಿ ಅಥವಾ ಎಲಾಸ್ಟಿಕ್ ಐ ಪಿನ ಉಪಯೋಗಿಸ್ಬಹುದು ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೋಡಿ ಲಿಸ್ನರ್ ಅಂತ ಬಂದಾಗ ಅದರಲ್ಲಿ ಪ್ರೋಟೋಕಾಲ್ ಹಾಗೂ ಪೋರ್ಟ್ ಇರುತ್ತೆ ಸೊ ಪ್ರೋಟೋಕಾಲ್ ಟಿ ಸಿ ಪಿ ಹಾಗೆ ಪೋರ್ಟು ಏ ಟಿ ನಾನಾಗಲೇ ಹೇಳ್ದಾಗೆ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ನಲ್ಲಿ ನಾವು ಟಿಸಿಪಿ ಯು ಡಿ ಪಿ ಹಾಗೂ ಟಿ ಎಲ್ ಎಸ್ ಪ್ರೋಟೋಕಾಲ್ಸ್ನ ಯೂಸ್ ಮಾಡಬಹುದು ನೋಡಿ ಇಲ್ಲಿ ಟಿ ಸಿ ಪಿ ಟಿ ಎಲ್ ಎಸ್ ಹಾಗೂ ಯು ಡಿ ಪಿ ಸೊ ನಾವಿವಾಗ ಟಿ ಸಿ ಪಿ ಪೋರ್ಟ್ಸ್ ಪೋರ್ಟ್ ರೇಂಜ್ ನೋಡಿ ಒನ್ ಟು ಸಿಕ್ಸ್ ಫೈವ್ ಫೈವ್ ತ್ರೀ ಫೈವ್ ಈಗ ಡಿಫಾಲ್ಟ್ ಆ್ಯಕ್ಷನ್ ಏನಿರಬೇಕು ಅಂತ ನಾವೀಗ ನೋಡೋಣ ಸೊ ನಾನು ಈಗ ಒಂದು ಟಾರ್ಗೆಟ್ ಗ್ರೂಪ್ ಸೊ ನೋಡಿ ಐ ಇನ್ಸ್ಟೆನ್ಸಸ್ ನಾವು ಅಗೇನ್ ಟಾರ್ಗೆಟ್ ಗ್ರೂಪ್ಸ್ನಲ್ಲಿ ನಮಗೆ ಇನ್ಸ್ಟೆನ್ಸಸ್ ಇರಬಹುದು ಐ ಪಿ ಅಡ್ರೆಸ್ಸಸ್ ಲ್ಯಾಂಬ್ಟ್ ಫಂಕ್ಷನ್ಸ್ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ಅಲ್ವಾ ಸೊ ಈಗ ನಾವು ಇನ್ಸ್ಟೆನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಟಾರ್ಗೆಟ್ ಗ್ರೂಪ್ ಸೋ ಸುಮ್ಮನೆ ಒಂದು ಗ್ರೂಪ್ ನೇಮ್ ಹಾಕ್ತಾ ಇದ್ದೀನಿ ಲೈನ್ ಎಕ್ಸ್ ಅಂತ ಸೊ ಟಿ ಸಿ ಪಿ ಪೋರ್ಟ್ ಆಯಿತಾ ಲಿಸ್ನರ್ ಅಂದರೆ ಪ್ರೋಟೋಕಾಲ್ ಮತ್ತು ಪೋರ್ಟ್ ಇದು ನೆನಪಿರಲಿ ನಿಮಗೆ ಸೊ ಡಿಫಾಲ್ಟ್ ವಿ ಪಿ ಸಿನಲ್ಲೇ ಬಿಡ್ತಾ ಇದ್ದೀನಿ ಹೆಲ್ತ್ ಚೆಕ್ಸ್ ಹೆಲ್ತ್ ಚೆಕ್ ನಾವು ಟಿ ಸಿ ಪಿನಲ್ಲೇ ಕಾನ್ಫಿಗರ್ ಮಾಡ್ತೀವಲ್ವಾ ಹಾಗಾಗಿ ಟಿ ಸಿ ಪಿನೇ ಬಿಡ್ತಾ ಇದ್ದೀನಿ ಅಡ್ವಾನ್ಸ್ಡ್ ಹೆಲ್ತ್ ಚೆಕ್ ಸೆಟ್ಟಿಂಗ್ಸ್ ಇದು ಕೂಡ ನಿಮಗೆ ನೆನಪಿರಬಹುದು ಲಾಸ್ಟ್ ವಿಡಿಯೋಲಿ ನಾವು ಡಿಸ್ಕಸ್ ಮಾಡಿದ್ವಿ ಯಾವಾಗ ಟೈಮ್ ಔಟ್ ಆಗುತ್ತೆ ಎಷ್ಟು ಇಂಟರ್ವೆಲ್ನಲ್ಲಿ ನಾವು ಕಳಿಸ್ಬೇಕು ಇದನ್ನ ಬೇಕಾದ್ರೆ ನಾನೀಗ ಟೆನ್ ಸೆಕೆಂಡ್ಸ್ ಅಂತ ಹೇಳ್ತೀನಿ ಅಂದರೆ ಸೊ ಪ್ರತಿ ಟೆನ್ ಸೆಕೆಂಡ್ಸ್ಗೆ ಒಂದು ಸರ್ತಿ ಹೆಲ್ತ್ ಚೆಕ್ ಮಾಡು ಅಂತ ಆಯಿತಾ ಸೊ ಈಗ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈಗ ನೆಕ್ಸ್ಟ್ ಒತ್ತಿದ್ದೀನಿ ಆದರೆ ನಿಮಗೆ ನೆನಪಿದ್ರೆ ನಾವು ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸರ್ ಕಾನ್ಫಿಗರ್ ಮಾಡ್ಬೇಕಾದ್ರೆ ಅದು ಸೆಕ್ಯೂರಿಟಿ ಗ್ರೂಪ್ಸ್ನ ಕೇಳ್ತು ಅಲ್ವಾ ಸೊ ಈಗ ಸೆಕ್ಯೂರಿಟಿ ಗ್ರೂಪ್ಸ್ನ ಕೇಳಲಿಲ್ಲ ಯಾಕೆ ಯಾಕೆ ಸೆಕ್ಯೂರಿಟಿ ಗ್ರೂಪ್ನ ಕೇಳಲಿಲ್ಲ ಈ ಪ್ರಶ್ನೆನ ನೀವು ಯೋಚಿಸಿ ಇದಕ್ಕೆ ಉತ್ತರನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ಮತ್ತೆ ಇದನ್ನು ಡಿಸ್ಕಸ್ ಮಾಡೋಣ ಕಾಮೆಂಟ್ಸ್ ಮೂಲಕ ಸೊ ಈಗ ನಾನು ಏನು ಮಾಡ್ತೀನಿ ಈ ಒಂದು ಇನ್ಸ್ಟೆನ್ಸ್ನ ಸೆಲೆಕ್ಟ್ ಮಾಡಿ ಇದನ್ನು ನಾನು ಇನ್ಕ್ಲೂಡ್ ಆಸ್ ಪೆಂಡಿಂಗ್ ಬಿಲೋ ನೋಡಿ ಈ ಒಂದು ಪಾರ್ಟ್ ನ ನೀವು ಮರಿಬಾರ್ದು ಬರೀ ಇಲ್ಲಿ ಚೂಸ್ ಮಾಡಿದ್ರೆ ಸಾಲಲ್ಲ ಇದನ್ನ ಇನ್ಕ್ಲೂಡ್ ಬಿಲೋ ಯಾಕೆಂದ್ರೆ ಇಲ್ಲಿ ಟಾರ್ಗೆಟ್ಸ್ ನಾವು ಅಸೈನ್ ಮಾಡ್ತಾ ಇದೀವಿ ಸೊ ಈ ಬಟನ್ ಒತ್ತದು ತುಂಬಾನೇ ಇಂಪಾರ್ಟೆಂಟ್ ಈಗ ಕ್ರಿಯೇಟ್ ಟಾರ್ಗೆಟ್ ಗ್ರೂಪ್ ಆಯ್ತಾ ಸೊ ನಮ್ಮ ಒಂದು ಟಾರ್ಗೆಟ್ ಗ್ರೂಪ್ ಕ್ರಿಯೇಟ್ ಆಗಿದೆ ಈಗ ಈಗ ನೋಡೋಣ ನಮ್ಮ ಟಾರ್ಗೆಟ್ ಗ್ರೂಪ್ ನಲ್ಲಿರುವ ಇನ್ಸ್ಟೆನ್ಸ್ ನೋಡಿ ಇಲ್ಲಿ ಹೆಲ್ತ್ ಚೆಕ್ ಸೆಟ್ಟಿಂಗ್ಸ್ ಏನು ತೋರಿಸ್ತಾ ಇದೆ ಅಂತ ಸೊ ಪ್ರೋಟೋಕಾಲ್ ಟಿ ಸಿ ಪಿ ತ್ರೀ ಕನ್ಸಕ್ಯೂಟಿವ್ ಹೆಲ್ತ್ ಚೆಕ್ ಸಕ್ಸಸ್ ಆಗಬೇಕು ಅದನ್ನು ಹೆಲ್ತಿ ಅಂತ ಕನ್ಸಿಡರ್ ಮಾಡೋಕ್ಕೆ ಮೂರು ಸರ್ತಿ ರೆಸ್ಪಾನ್ಸ್ ಬರದೇ ಇದ್ರೆ ಅದನ್ನು ಅನ್ಹೆಲ್ತಿ ಅಂತ ಟ್ರೀಟ್ ಮಾಡ್ತೀವಿ ಆವಾಗ ಫೇಲ್ಯೂರ್ಸ್ ಅಂತ ಇದು ಮಾಡ್ತೀವಿ ಸೊ ಈಗ ಟಾರ್ಗೆಟ್ಸ್ ನೋಡೋಣ ಓಕೆ ಟಾರ್ಗೆಟ್ ಈಗ ಏನು ತೋರಿಸ್ತಾ ಇದೆ ಅನ್ಯೂಸ್ಡ್ ಅಂತ ತೋರಿಸ್ತಾ ಇದೆ ಅಲ್ವಾ ಸೊ ನಾವೀಗ ಏನು ಮಾಡೋಣ ನಮ್ಮ ಲೋಡ್ ಬ್ಯಾಲೆನ್ಸರ್ಗೆ ಹೋಗೋಣ ವಾಪಸ್ಸು ಹೋಗಿ ಅಲ್ಲಿ ಇದನ್ನು ನೋಡಿ ಈಗ ಕ್ರಿಯೇಟ್ ಲೋಡ್ ಬ್ಯಾಲೆನ್ಸರ್ಗೆ ಬಂದಿದ್ದೀನಿ ಇದು ಯಾಕಾಯಿತು ಅಂದರೆ ನಾವಿನ್ನೂ ಒಂದು ಟಾರ್ಗೆಟ್ ಗ್ರೂಪ್ ಕ್ರಿಯೇಟ್ ಮಾಡಿಲ್ಲದೆ ಇರೋದ್ರಿಂದ ಇದು ಮತ್ತೆ ನಮಗೆ ಮೊದಲಿನ ಪೇಜ್ಗೆ ಕರ್ಕೊಂಡು ಬಂದಿದೆ ಸೊ ಇಲ್ಲಿ ನಾನು ಲೋಡ್ ಬ್ಯಾಲೆನ್ಸರ್ ನೇಮ್ ಎಂಟರ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಾನು ಡಿಫಾಲ್ಟ್ ಇಡ್ತಾ ಇದ್ದೀನಿ ಆಗ್ಲೇ ಹೇಳ್ದ ಹಾಗೇನೆ ಓಕೆ ಈಗ ನೋಡಿ ಇಲ್ಲಿ ಟಿ ಸಿ ಪಿ ಲಿಸ್ನರ್ ಪ್ರೋಟೋಕಾಲ್ ಪೋರ್ಟ್ ಮರಿಬೇಡಿ ಸೊ ಈಗ ಫಾರ್ವರ್ಡ್ ಟು ಎಲ್ಲಿಗೆ ಫಾರ್ವರ್ಡ್ ಮಾಡಬೇಕು ಅಂತ ನಾವೀಗ ಚೂಸ್ ಮಾಡೋಣ ಸೆಲೆಕ್ಟ್ ಟಾರ್ಗೆಟ್ ಗ್ರೂಪ್ ನಮ್ಮ ಲೈನ್ ಎಕ್ಸ್ ಟಾರ್ಗೆಟ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಲ್ಲ ಅಲ್ಲಿಗೆ ಫಾರ್ವರ್ಡ್ ಮಾಡು ನೋಡಿ ಟಿ ಸಿ ಪಿ ಪೋರ್ಟ್ ಏಯ್ಟಲ್ಲಿ ಬಂದಾಗ ಈ ಲೈನ್ ಎಕ್ಸ್ ಟಾರ್ಗೆಟ್ ಗ್ರೂಪ್ಗೆ ಫಾರ್ವರ್ಡ್ ಮಾಡು ಅಂತ ಸಪೋಸ್ ತ್ರೀ ಫೈವ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಒಂದು ಪೋರ್ಟ್ ಯೂಸ್ ಮಾಡಿ ನಾನೊಂದು ಗೇಮ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಈ ಗೇಮ್ಗೆ ಅಂತ ಸ್ಪೆಸಿಫಿಕ್ಕಾಗಿ ನನ್ನದು ಇನ್ಸ್ಟೆನ್ಸಸ್ ಇದೆ ಸೊ ಅಲ್ಲಿಗೆ ನಾನು ಫಾರ್ವರ್ಡ್ ಮಾಡಬೇಕು ಅಂದಾಗ ನಾನು ಇನ್ನೊಂದು ಆ್ಯಡ್ ಅ ಲಿಸ್ನರ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಇಲ್ಲಿ ಪೋರ್ಟ್ ಓಕೆ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಲ್ಲಿಗೆ ಫಾರ್ವರ್ಡ್ ಮಾಡು ಎಲ್ಲ ರಿಕ್ವೆಸ್ಟ್ನ ಅಂತ ಇಲ್ಲಿ ನಾನು ಆ ಟಾರ್ಗೆಟ್ ಗ್ರೂಪ್ನ ಚೂಸ್ ಮಾಡ್ತೀನಿ ಈಗ ಕ್ರಿಯೇಟೆ ಲೋಡ್ ಬ್ಯಾಲೆನ್ಸರ್ ಈಗ ವ್ಯೂ ಮಾಡೋಣ ಲೋಡ್ ಬ್ಯಾಲೆನ್ಸರ್ನ ನೋಡಿ ಇಲ್ಲಿ ಇದನ್ನು ಪ್ರೊವಿಷ್ನಿಂಗ್ ಅಂತ ತೋರಿಸ್ತಾ ಇದೆ ಒಂದೆರಡು ನಿಮಿಷ ಕೊಟ್ಟು ಮತ್ತೆ ಚೆಕ್ ಮಾಡೋಣ ಈಗ ನೋಡಿ ಇಲ್ಲಿ ಲೋಡ್ ಬ್ಯಾಲೆನ್ಸರ್ ಸ್ಟೇಟ್ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಕೆಲವು ನಿಮಿಷಗಳು ತೊಗೊಳ್ತು ಇದು ಆ್ಯಕ್ಟಿವ್ ಆಗೋಕ್ಕೆ ಈಗ ಮತ್ತೆ ನಾವು ಹೋಗಿ ನಮ್ಮ ಟಾರ್ಗೆಟ್ ಗ್ರೂಪ್ಸ್ನಲ್ಲಿ ನಮ್ಮ ಇನ್ಸ್ಟೆನ್ಸಸ್ ಟಾರ್ಗೆಟ್ ಇನ್ಸ್ಟೆನ್ಸ್ನ ಚೆಕ್ ಮಾಡೋಣಂತೆ ಸೊ ಲೈನ್ ಎಕ್ಸ್ ಟಾರ್ಗೆಟ್ ಗ್ರೂಪ್ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಸ್ಟೇಟಸ್ ಇನಿಷಿಯಲ್ ಅಂತ ತೋರಿಸ್ತಾ ಇದೆ ನಾನು ರಿಫ್ರೆಶ್ ಮಾಡಿ ನೋಡ್ತೀನಿ ಸೊ ಸ್ಟೇಟಸ್ ಹೆಲ್ದಿ ಅಂತ ತೋರಿಸ್ತಿದೆ ಸೊ ಐ ಈಗ ನಾನು ನನ್ನ ಲೋಡ್ ಬ್ಯಾಲೆನ್ಸರ್ ಏನಿದೆಯಲ್ಲ ಆ ಲೋಡ್ ಬ್ಯಾಲೆನ್ಸರ್ದು ಡಿ ಎನ್ ಎಸ್ ನೇಮ್ ತಗೊಂಡು ನಾನು ಆ್ಯಕ್ಸೆಸ್ ಮಾಡಬಹುದು ಅಲ್ವಾ ಸೊ ಈಗ ಏನು ಮಾಡೋಣ ಲೋಡ್ ಬ್ಯಾಲೆನ್ಸರ್ ಡಿ ಎನ್ ಎಸ್ ನೇಮ್ನ ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ ಕಾಪಿ ಮಾಡಿಕೊಂಡು ನಾನೀಗ ಇದನ್ನು ಆ್ಯಕ್ಸೆಸ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ ಸೊ ಡೈರೆಕ್ಟಾಗಿ ನಮ್ಮ ಲೋಡ್ ಬ್ಯಾಲೆನ್ಸರ್ ಮುಖಾಂತರ ಇವಾಗ ನಾವು ಇದನ್ನು ಆಕ್ಸೆಸ್ ಮಾಡಿದ್ದೀವಿ ಹಾಗಾಗಿ ನಮ್ಮ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ವರ್ಕ್ ಆಗ್ತಾ ಇದೆ ಹಾಗೂ ನಮ್ಮ ಇನ್ಸ್ಟೆನ್ಸ್ ಕೂಡ ಆಕ್ಸೆಸೆಬಲ್ ಇದೆ ಈಗ ನಾವೇನು ಕಲ್ತ್ವಿ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಬಗ್ಗೆ ಅದನ್ನು ಒಂದು ಸಣ್ಣ ರೀಕ್ಯಾಪ್ ಮಾಡೋಣ ಸೊ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಯಾವ ಲೇಯರ್ ಅಲ್ಲಿ ವರ್ಕ್ ಆಗುತ್ತೆ ಅದು ಲೇಯರ್ ಫೋರ್ ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ ವರ್ಕ್ ಆಗುತ್ತೆ ಅಲ್ವಾ ಸೊ ಅದು ಯಾವ್ಯಾವ ಪ್ರೋಟೋಕಾಲ್ ಸಪೋರ್ಟ್ ಮಾಡುತ್ತೆ ಟಿ ಸಿ ಪಿ ಯು ಡಿ ಪಿ ಹಾಗೆ ಟಿ ಎಲ್ ಎಸ್ ಪ್ರೋಟೋಕಾಲ್ಸ್ನ ಸಪೋರ್ಟ್ ಮಾಡುತ್ತೆ ಸೊ ಟಿ ಸಿ ಪಿ ಪೋರ್ಟ್ಸ್ ಕೂಡ ನಾವು ನೋಡಿದ್ವಿ ಯಾವ್ಯಾವ ಪೋರ್ಟ್ಸು ಯಾವ ರೇಂಜಲ್ಲಿ ಇರುತ್ತೆ ಅಂತ ಅಲ್ವಾ ಹಾಗೆ ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ ಯಾವಾಗ ಯೂಸ್ ಮಾಡ್ತೀವಿ ನಾವು ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಬೇಕಾದಾಗ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಪರ್ ಸೆಕೆಂಡ್ ಹ್ಯಾಂಡಲ್ ಮಾಡುತ್ತೆ ಸೊ ಮತ್ತು ಇದು ಯಾವ ಥರದ ಅಪ್ಲಿಕೇಶನ್ಸ್ಗೆ ಹೆಚ್ಚು ಯೂಸ್ಫುಲ್ ಆಗಿರುತ್ತೆ ಗೇಮಿಂಗ್ ಅಪ್ಲಿಕೇಶನ್ಸ್ ಇರ್ಬೋದು ಸ್ಟ್ರೀಮಿಂಗ್ ವಿಡಿಯೋ ಸ್ಟ್ರೀಮಿಂಗಿಗೆ ಏಕೆಂದರೆ ಯು ಡಿ ಪಿ ಅಲ್ವಾ ಯು ಡಿ ಪಿ ಪ್ರೋಟೋಕಾಲ್ನ ನಾವು ಸ್ಟ್ರೀಮಿಂಗಿಗೆಲ್ಲ ಉಪಯೋಗಿಸ್ತೀವಿ ಸೊ ಸ್ಟ್ರೀಮಿಂಗ್ ಅಪ್ಲಿಕೇಶನ್ಸ್ ಮತ್ತು ಲಾಗ್ ಪರ್ಫಾರ್ಮೆನ್ಸ್ ಮಾನಿಟ್ರಿಂಗ್ ಅಪ್ಲಿಕೇಶನ್ಸ್ ಗೇಮಿಂಗ್ ಅಪ್ಲಿಕೇಶನ್ಸ್ ಈ ಥರದ ಸಂದರ್ಭಗಳಲ್ಲೆಲ್ಲ ನಾವು ನೆಟ್ವರ್ಕ್ ಲೋಡ್ ಬ್ಯಾಲೆನ್ಸರ್ನ ಉಪಯೋಗಿಸ್ತೀವಿ ಹಾಗಾದರೆ ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಗ್ ಇರಿ ಖುಷ್ ಖುಷಿಯಾಗಿರಿ ಕಲಿಯೋದನ್ನ ಮಾತ್ರ ಮರಿಬೇಡಿ ಟೆಕ್ ಟಾಕ್ಸ್ ಕನ್ನಡ ಇಂದ ಥ್ಯಾಂಕ್ ಯು ಹೋಗ್ಬಿಟ್ಟು ಬರ್ತೀನಿ